ಪ್ರಜ್ವಲ್ ಕೃತ್ಯ ಕಂಡು ಕನಲಿ ಕೆಂಡಾಗೋ ಜನ ಕಾಲಾನಂತರ ಸುಮ್ಮನಾಗ್ತಾರೆ. ಲಾಪತಾ ಲೇಡೀಸ್ ಚಿತ್ರ ನೋಡಿ ಮಹಿಳೆಯರ ಬಗ್ಗೆ ಕನಿಕರಿಸೋ ಜನ ಸಿನಿಮಾದಿಂದ ಹೊರ ಬರ್ತಾ ಇದ್ದಂತೆ ಅದನ್ನ ಮರ್ತ್ ಬಿಡ್ತಾರೆ. ಅಲ್ಲೂ ಇಲ್ಲೂ ಕಾಣೆ ಆಗಿರೋದು ಮಾತ್ರ ಮಹಿಳೆಯರೇ. ಸಮಾಜ ಬದಲಾಗೋದು ಯಾವಾಗ? ನಮಸ್ಕಾರ, ನಾನು ಸಪ್ನ. ಇತ್ತೀಚೆಗೆ ತೆರೆ ಕಂಡ ಲಾಪತಾ ಲೇಡೀಸ್ ಅಥವಾ ಕಾಣೆಯಾದ ಮಹಿಳೆಯರು ಚಿತ್ರವನ್ನ ಜನ ಮೆಚ್ಚಿ ಮಾತಾಡ್ತಾ ಇದ್ದಾರೆ. ಈ ಆಧುನಿಕ ತಂತ್ರಜ್ಞಾನದ ಯುಗದಲ್ಲೂ ಕೂಡ ಇಂತಹ ಸಾಮಾಜಿಕ ವ್ಯವಸ್ಥೆ ನಮ್ಮ ದೇಶದಲ್ಲಿಯೇ ಇದೆ ಅಂತ ಹುಬ್ಬೇರಿಸ್ತಾ ಇದ್ದಾರೆ. ಮುಗ್ಧ ಮಹಿಳೆಯರ ಬಗ್ಗೆ ಕಾಳಜಿ ಮತ್ತು ಕನಿಕರ ವ್ಯಕ್ತಪಡಿಸ್ತಾ ಇದ್ದಾರೆ. ಲಾಪತಾ ಲೇಡೀಸ್ ಸಿನಿಮಾ ಉತ್ತರ ಭಾರತದ ಹಳ್ಳಿಯ ಕತೆ. ಅದಕ್ಕೆ ತಕ್ಕಂತೆ ಇಡೀ ಚಿತ್ರವನ್ನ ಹಳ್ಳಿಯ ಪರಿಸರದಲ್ಲಿಯೇ ಚಿತ್ರೀಕರಿಸಲಾಗಿದೆ. ಚಿತ್ರದ ಆರಂಭದಲ್ಲಿ ಆಗಷ್ಟೇ ಮದುವೆಯಾಗಿ ಸಂಪ್ರದಾಯದಂತೆ ಮುಖದ ತುಂಬ ಸೆರಗೊದ್ದು ಗಂಡನನ್ನ ಹಿಂಬಾಲಿಸೋದು, ಪೂಲ್ ಮತ್ತು ನೀಲಂ ಎಂಬ ಇಬ್ಬರು ಯುವತಿಯರು ರೈಲು ಪ್ರಯಾಣದ ವೇಳೆಯಲ್ಲಿ ಆಕಸ್ಮಿಕವಾಗಿ ಕಾಣೆ ಆಗ್ತಾರೆ. ಮದುವೆಯಾಗಿ ಮನೆಗೆ ಕರೆದುಕೊಂಡು ಬರುವಾಗ ಹೆಂಡತಿಯರನ್ನ ಕತ್ಲಲ್ಲಿ ಕಳೆದುಕೊಂಡ ಗಂಡಂದಿರಿಗೆ ಮನೆಯ ಹಿರಿಯರಿಗೆ ಮುಖ ತೋರಿಸೋದು ಹೇಗೆ ಎಂಬ ಅಳುಕು. ಹಳ್ಳಿಯವರ ಮುಂದೆ ಹೆಂಡತಿಯನ್ನ ಕಳೆದುಕೊಂಡವನು ಅನ್ನೋ ಅನುಮಾನ, ಕಳೆದು ಹೋದ ಹೆಂಡತಿಯ ಪರಿಸ್ಥಿತಿ ಹೇಗಿದೆಯೋ ಅನ್ನೋ ಆತಂಕ, ಈ ಜನಸಾಗರದಲ್ಲಿ ಅವರನ್ನ ಹುಡುಕೋದೆಲ್ಲಿ ಅನ್ನೋ ಸವಾಲು, ಇಂತಹ ಸಂದಿಗ್ಧ ಸಂದರ್ಭದಲ್ಲಿ ಬಹಳ ಅಚ್ಚುಕಟ್ಟಾಗಿ ವಿವರಿಸುತ್ತಲೇ ಹತ್ತಾರು ವಿಚಾರಗಳನ್ನ ಪ್ರೇಕ್ಷಕರ ಮುಂದೆ ಈ ಚಿತ್ರ ತೆರೆದಿಡುತ್ತೆ. ಮೇಲ್ನೋಟಕ್ಕೆ ಇದು ಹಳ್ಳಿಯ ಹೆಂಗಸರ ಕಣ್ಣೀರಿನ ಕಥೆಯಂತೆ ಕಂಡ್ರೂ ದೇಶದ ಸದ್ಯದ ಸ್ಥಿತಿಯನ್ನ ಸಾಮಾಜಿಕ ವ್ಯವಸ್ಥೆಯನ್ನ ವಿಡಂಬಾತ್ಮಕವಾಗಿ ವಿಶ್ಲೇಷಣೆ ಮಾಡಿ ನೋಡುಗರನ್ನ ಚಿಂತನೆಗೆ ಹಚ್ಚುತ್ತೆ. ಕಾಣೆಯಾದ ಮಹಿಳೆಯರು ಎಂಬುದು ಕೇವಲ ಕತೆಗೆ ಕೊಟ್ಟ ಶೀರ್ಷಿಕೆಯಲ್ಲ. ಪುರುಷ ಪ್ರಧಾನ ಸಮಾಜದಲ್ಲಿ ಪ್ರಸ್ತುತ ಸಂದರ್ಭದಲ್ಲಿ ಮಹಿಳೆಯರ ಪಾತ್ರ ಏನು ಎಂಬ ವಿಷಯವನ್ನ ಗಂಭೀರವಾಗಿ ಚರ್ಚಿಸುತ್ತೆ, ವಿಷಾದ ಹುಟ್ಟಿಸುತ್ತೆ, ವಿಚಾರ ಪ್ರಚೋದಕ ಅನಿಸುತ್ತೆ. ಮನೆಯಲ್ಲಿ ಮಹಿಳೆಯರು ಇದ್ರೂ ಅವರ ಇಷ್ಟ ಕಷ್ಟಗಳೇ ಕಾಣೆಯಾಗಿರ್ತವೆ. ವಯಸ್ಸಿಗೆ ಬಂದ ಹುಡುಗಿ ಮನೆಯವರ ಒತ್ತಡಕ್ಕೆ ಒಳಗಾಗಿ ಆಕೆಯ ಭವಿಷ್ಯವೇ ಕಾಣೆಯಾಗಿರುತ್ತೆ. ಗಂಡಸರ ವಿಶಾಲ ಎದೆಯೊಳಗೆ ಮಹಿಳೆಯರ ಬಗೆಗಿನ ಸಹಾನುಭೂತಿಯೇ ಕಾಣೆಯಾಗಿರುತ್ತೆ. ಸಮಾಜದಲ್ಲಿ ಸಮಸಂಖ್ಯೆಯಲ್ಲಿ ಇದ್ರೂ ಮಹಿಳಾ ಪ್ರಾತಿನಿಧ್ಯವೇ ಕಾಣೆಯಾಗಿರುತ್ತೆ. ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಮಹಿಳೆಯರ ಅಸ್ತಿತ್ವವೇ ಕಾಣೆಯಾಗಿರುತ್ತೆ. ಚಿತ್ರ ಕಾಣೆಯಾದ ಎಲ್ಲಾ ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುತ್ತೆ. ಮಹಿಳೆಯರಲ್ಲಿ ಆತ್ಮವಿಶ್ವಾಸನ ತುಂಬುತ್ತೆ. ಹಾಗೇನೆ ಮಹಿಳೆಯರನ್ನ ಪ್ರದರ್ಶನದ ಗೊಂಬೆಗಳಂತೆ ಕಾಣುವ, ಮಾರಾಟದ ಸರಕಾಗಿ ನೋಡುವ, ಮಹಿಳೆಯರನ್ನ ತುಚ್ಛವಾಗಿ ಚಿತ್ರಿಸುವ ಚಿತ್ರ ಜಗತ್ತಿನ ಜನರಿಗೂ ಪಾಠ ಆಗುತ್ತೆ. ಇದು ಕೂಡ ಒಂದು ಚಿತ್ರಾನೇ, ಆದ್ರೂ ನಾವು ಕೂಡ ಆ ತಾರತಮ್ಯದ ಪಾತ್ರಧಾರಿಗಳಾಗಿರೋದನ್ನ ನಮಗೆ ಗೊತ್ತಿಲ್ಲದಂತೆನೆ ನಮಗೆ ಅರ್ಥ ಮಾಡಿಸುತ್ತೆ. ತಪ್ಪನ್ನ ತಿದ್ದುಕೊಂಡು ಮನುಷ್ಯರಾಗೋದಕ್ಕೆ ಪ್ರೇರೇಪಣೆ ಮಾಡುತ್ತೆ. ಈ ಚಿತ್ರದಲ್ಲಿ ಮನೆಯ ಹೊರಗಿನ ವರಾಂಡದಲ್ಲಿ ಕಾಟ್ ಮೇಲೆ ಸದಾಕಾಲ ಮಲಗೇ ಇರುವ ಮುದುಕನೊಬ್ಬನ ಪಾತ್ರವನ್ನ ಸೃಷ್ಟಿ ಮಾಡಲಾಗಿದೆ. ಎಲ್ಲರೂ ಮಲಗಿರುವಾಗ ಬುದ್ಧನೆದ್ದಂತೆ ಆತನ ಬಾಯಿಂದ ಆಗಾಗ ಜಾಗ್ತೇ ರಹೋ ಅಂತ ಕೂಗು ಕೇಳಿ ಬರ್ತಾ ಇರುತ್ತೆ. ಜಾಗ್ತೇ ರಹೋ ಅಂದ್ರೆ ಎಚ್ಚರವಾಗಿರಿ ಅಂತ ಅರ್ಥ. ಆತ ಅದನ್ನ ಸಮಾಜಕ್ಕೆ ಅಥವಾ ಹೆಣ್ಣು ಸಂಕುಲಕ್ಕೆ ಸಾರುವ ರೂಪಕವಾಗಿ ಬಳಸಲಾಗಿದೆ. ಈ ಚಿತ್ರ ನೋಡ್ತಾ ಇದ್ದಂತೆ ನೆನಪಾಗಿದ್ದು ಹಾಸನ ಸಂಸದ ಪ್ರಜ್ವಲ್ ರೇವಣ್ಣನ ಕಾಮಕಾಂಡ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳು ಕಲ್ಪಿಸಿದ ಅಧಿಕಾರವನ್ನ ಪ್ರಜೆಗಳ ಮೇಲೆನೆ ಪ್ರಯೋಗ ಮಾಡಿದ್ದು ಪ್ರಜ್ವಲ್. ಅಜ್ಜ ಅಪ್ಪ ಕಟ್ಟಿದ ರಾಜಕೀಯ ಕೋಟೆಯನ್ನ ಕಾಮ ಕೋಟೆಯನ್ನಾಗಿಸಿದ. ಆತನ ಅಧಿಕಾರಕ್ಕೆ, ಹಣಕ್ಕೆ, ಆಮಿಷಕ್ಕೆ, ದರ್ಪಕ್ಕೆ, ದೌರ್ಜನ್ಯಕ್ಕೆ ಬಲಿಯಾದ ಹೆಣ್ಣು ಮಕ್ಕಳು ಇವತ್ತು ಇದ್ದು ಇಲ್ಲವಾಗಿದ್ದಾರೆ. ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳಾಗದೆ ಕಾಣೆಯಾಗಿದ್ದಾರೆ. ಆ ಕಾಣೆಯಾದ ಮಹಿಳೆಯರ ಪರವಿರಬೇಕಾದ ಸಮಾಜ ಪುರುಷರಿಗೆ ಎಚ್ಚರವಾಗಿರಿ ಅಂತ ಹೇಳೋದಿಲ್ಲ. ಪ್ರಜ್ವಲ್ ರೇವಣ್ಣನ ಕಾಮಕಾಂಡದ ತನಿಖೆಗೆ ಸರ್ಕಾರ SIT ರಚನೆ ಮಾಡಿದೆ. ಮಹಿಳೆಯರಿಗೆ ಮುಂದೆ ಬಂದು ಹೇಳಿಕೊಳ್ಳುವ ಧೈರ್ಯವೇ ಇಲ್ಲದಾಗಿದೆ. ಕಾಯ್ದೆ ಕಾನೂನುಗಳಿದಾವೆ, ವಿಶ್ವಾಸವೇ ಹುಟ್ಟದಾಗಿದೆ, ಸುದ್ದಿ ಮಾಧ್ಯಮಗಳಿದಾವೆ, ಆದ್ರೆ ನಂಬಿಕೆನೆ ಇಲ್ಲದಂತಾಗಿದೆ. ಧೈರ್ಯ ಮತ್ತು ಆತ್ಮಸ್ಥೈರ್ಯ ತುಂಬಬೇಕಾದ ಮನೆಯ ಗಂಡಸರು ಸಂತ್ರಸ್ತೆಯರಿಗೆ ಎಚ್ಚರವಾಗಿರಿ ಅಂತ ಹೇಳ್ತಾ ಇದ್ದಾರೆ. ಕಾಣೆಯಾಗಿರೋ ಮಹಿಳೆಯರ ಪರ ಇರಬೇಕಾದ ಅವರ ಕೌಟುಂಬಿಕ ಸಾಮಾಜಿಕ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳಬೇಕಾದ ಅವರಿಗೆ, ನ್ಯಾಯ ಕೊಡಿಸಬೇಕಾದ ಅವರ ನೆರವಿಗೆ ಧಾವಿಸಬೇಕಾದ ದೊಡ್ಡಗೌಡರು ಮೊಮ್ಮಗನಿಗೆ ಪತ್ರ ಬರೆಯೋ ಮೂಲಕ ಯಾವ ಕ್ಷಣದಲ್ಲಿ ಏನ್ ಬೇಕಾದರೂ ಆಗ್ಬೋದು, ಎಚ್ಚರವಾಗಿರಿ ಅನ್ನೋ ಸಂದೇಶವನ್ನ ಪ್ರಭುತ್ವಕ್ಕೆ ಸಮಾಜಕ್ಕೆ ರವಾನಿಸಿದ್ದಾರೆ. ಪ್ರಜ್ವಲ್ ರೇವಣ್ಣನ ಹೀನ ಕೃತ್ಯ ಗೊತ್ತಿದ್ದ ಗೌಡರ ಕುಟುಂಬ ಆತನಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅನುವು ಮಾಡಿಕೊಡುತ್ತೆ.
ಮೈತ್ರಿ ಮಾಡಿಕೊಂಡ ಬಿಜೆಪಿ ಅದಕ್ಕೆ ಸಹಕಾರ ನೀಡುತ್ತೆ. ಅಂದ್ರೆ ಎಲ್ರಿಗೂ ಗೊತ್ತು, ಹಾಗೆಯೇ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮಹಿಳೆಯರದ್ದು ಕಾಣೆಯಾಗಿದ್ದಾರೆ ಅದು ಕೂಡ ಎಲ್ಲರಿಗೂ ಗೊತ್ತು. ಪ್ರಜ್ವಲ್ ಕೃತ್ಯ ಕಂಡು ಕನಲಿ ಕೆಂಡಾಗೋ ಜನ ಕಾಲಾನಂತರ ಸುಮ್ಮನಾಗ್ತಾರೆ. ಲಾಪತಾ ಲೇಡೀಸ್ ಚಿತ್ರ ನೋಡಿ ಮಹಿಳೆಯರ ಬಗ್ಗೆ ಕನಿಕರಿಸೋ ಜನ ಸಿನಿಮಾದಿಂದ ಹೊರ ಬರ್ತಾ ಇದ್ದಂತೆ ಮರೆ ಆಗ್ತಾರೆ. ಅಲ್ಲೂ ಇಲ್ಲೂ ಕಾಣೆ ಆಗೋದು ಮಾತ್ರ ಮಹಿಳೆಯರೇ. ಸಮಾಜ ಬದಲಾಗೋದು ಯಾವಾಗ? ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.